ನಮಸ್ಕಾರ, ಇದು ನ್ಯೂಸ್ ಲಂಚ್. ನಾನು ನವಿತಾ ಜೈನ್. ಶಿವಮೊಗ್ಗದಲ್ಲಿ ನಡೆದ ಗುಂಪು ಘರ್ಷಣೆಯಲ್ಲಿ ಮೃತಪಟ್ಟ ವಿಶ್ವನಾಥ್ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಇವತ್ತು ಸಚಿವ ಕಿಮ್ಮನೆ ರತ್ನಾಕರ್ ಮೃತನ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಚೆಕ್ ಮೂಲಕ ಸದ್ಯ 5 ಲಕ್ಷ ರೂಪಾಯಿಯ ಪರಿಹಾರವನ್ನು ಕೊಟ್ಟರು. ಅಲ್ಲದೆ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಕುಟುಂಬದ ಓರ್ವ ಸದಸ್ಯನಿಗೆ ಸರ್ಕಾರಿ ನೌಕರಿ ಕೊಡೋದಾಗಿ ಭರವಸೆ ಕೊಟ್ಟರು. ಹಾಗೆಯೇ ಶಿವಮೊಗ್ಗದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಅಂತ, ಹಾಗೆಯೇ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ, ಹಾಗೆಯೇ ಈ ಘಟನೆಗೆ ಕಾರಣರಾದ ಕೆಲವರನ್ನ ನಾವು ವಶಕ್ಕೆ ಪಡೆದಿದ್ದೇವೆ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ, ಕಾನೂನು ಸುವ್ಯವಸ್ಥೆ ಕಾಪಾಡೋದು ನಮ್ಮ ಆದ್ಯತೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಜಾರ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಶಿವಮೊಗ್ಗದಲ್ಲಿ ನಿನ್ನೆ ಘಟನೆ ನಡೆದಿದೆ. ತಮ್ಗೆ ಗೊತ್ತಿದೆ ಕೆಲವು ಕಿಡಿಗೇಡಿಗಳು ಇದಾಗಿದೆ. ನಮ್ಮ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿ ತಗೊಂಡ್ಬಂದಿದ್ದೀವಿ. ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಿಮ್ಮನೆ ರತ್ನಾಕರ್ ಅವರು ಈಗ ಶಿವಮೊಗ್ಗದಲ್ಲಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿ ADGP ಅಮರ್ಕುಮಾರ್ ಪಾಂಡೆ ಅವರನ್ನ ಕಳಿಸಿದ್ದೀವಿ. 3 ಜನ SPಗಳನ್ನ ಕಳಿಸಿದ್ದೀವಿ. ಈಗ ರೆಡ್ಡಿ ಅವರು ಈಗಾಗಲೇ ಅವರು ನಮ್ಮ SP ಅವರು ರಜೆ ಹೋಗಿದ್ದಾರೆ. ಅವ್ರ ಪರವಾಗಿ ಇನ್ನೊಬ್ಬರು SP ಅವ್ರನ್ನಲ್ಲಿ ರೆಡ್ಡಿ ಅವ್ರನ್ನ ಹಾಕಿದ್ದೀವಿ. ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ. ನನಗೆ ಏನಂದ್ರೆ ಸಾರ್ವಜನಿಕರು ಎಲ್ಲ ಸಂಘ ಸಂಸ್ಥೆ ಇರಲಿ, ನಿಜವಾಗಿ ಶಾಂತಿ ಕಾಪಾಡಲಿಕ್ಕೆ ಸಹಕಾರ ಮಾಡಬೇಕು. ಯಾರೇ ತಪ್ಪು ಮಾಡಿದ್ರು ಸಮೇತ ಅವ್ರ ಮೇಲೆ ನಾವು ಪೊಲೀಸರು ನಿರ್ದಾಕ್ಷಿಣ್ಯವಾದ ಕ್ರಮ ತಗೊಳ್ತೀವಿ. ಈಗ ನಮಗೇನಾಗಿದ್ದು ಸುವ್ಯವಸ್ಥೆಯನ್ನು ಹತೋಟಿ ತರಲಿಕ್ಕೆ ಮಾಡ್ತಾ ಇದ್ದೀವಿ. ಘಟನೆ ವಿಚಾರದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ. ನಮ್ಮ ಸ್ಥಳೀಯ ಪೊಲೀಸರು ಮತ್ತು ಹಿರಿಯ ಅಧಿಕಾರಿಗಳಲ್ಲಿದ್ದಾರೆ. ಅದೇ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಎಲ್ಲ ವಿಚಾರಣೆ ನಡೀತಾರ, ಕೆಲವರನ್ನ ಕಸ್ಟಡಿ ತಗೋಬೇಕಾಗ್ತದೆ. ಅದರ ವಿಚಾರದಲ್ಲಿ ಸ್ಥಳೀಯ ಪೊಲೀಸರು